ಸರ್ ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ. ಈ ಫೀಲ್ಡಿಗೆ ಒಂದು 10ನೇ ಕ್ಲಾಸ್ ಮುಗಿಸ್ಕೊಂಡು ನಾನು ಈ ಫೀಲ್ಡಿಗೆ ಬಂದೆ. ಅಂದರೆ ಕೆಲಸ ಒಂದು ಬೇಕು ಅಂತ ಹೇಳಿಕೊಂಡು ಕಡೆಗೆ ನಾನು ಬಜಗೋಳಿಯಲ್ಲಿ ಜಯಸಾಲ್ಯಾನ್ ಅಂತೇಳಿ ಅವರೊಟ್ಟಿಗೊಂದು ಸಾಧಾರಣ ಒಂದು 2 ವರ್ಷ ಕೆಲಸ ಮಾಡಿದೆ. ಕಡೆಗೆ ಮಾಡ್ತಾ ಮಾಡ್ತಾ ಅಲ್ಲಿ ಏನು ನನಗೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಕೆಲಸದ ಇದರಲ್ಲಿ. ಸಣ್ಣವನಿದ್ದೆ, ಕಡೆಗೆ ನಾನು ಬೇಡ ಅಂಥೇಳಿ ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ ಒಂದು ಸಾಧಾರಣ 4.5 ವರ್ಷ ನಂದು ಹೋಟೆಲ್ ಲೈನಲ್ಲೇ ಜೀವನ ಹೋಯಿತು. ಅದು ನನಗೆ ಇದರಲ್ಲಿದ್ದ ಒಂದು ಇಂಟ್ರೆಸ್ಟ್ ನನ್ನ ಬಿಟ್ಟು ಹೋಗಲಿಲ್ಲ. ಎಂತ ಮಾಡಿದೆ ಅಂಥೇಳಿ ವಾಪಸ್ ನಾನು ಇದೇ ಫೀಲ್ಡಿಗೆ ಬರಬೇಕಂಥೇಳಿ ನಾನು ಊರಿಗೆ ಬಂದೆ. ಊರಿಗೆ ಬಂದು 1.5 ವರ್ಷದ ಮಟ್ಟಿಗೊಂದು ಕೋರ್ಸ್ ತಗೊಳ್ಳೋಣ ಅಂತೇಳಿ ಮೀಯಾರ್ನಲ್ಲಿ ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಅಂತ ಉಂಟು, ಅಲ್ಲಿಗೆ ಹೋಗಿ ಗುಣಾಂತೇಶ ಭಟ್ ಮತ್ತು ನಾಗೇಶ್ ಆಚಾರ್ಯ ಅಂಥೇಳಿ ಅವರ ಒಂದು ಮಾರ್ಗದರ್ಶನದಲ್ಲಿ 1.5 ವರ್ಷ ಅಲ್ಲಿ ಕೆಲಸ ಮಾಡಿದೆ. ನಾನು ಕೆಲಸ ಅಂತೇಳಿದರೆ ಏನು ಅಲ್ಲಿ ಸ್ಯಾಲರಿ ಏನಿಲ್ಲ, ಅಲ್ಲಿ ಕಲಿಯುವಂಥ ಒಂದು ಸಂಸ್ಥೆ. ಆನಂತರ ಮತ್ತು ಸ್ವಲ್ಪ ಕೆಲಸ ಇಂಪ್ರೂವ್ ಮಾಡಬೇಕಾದ ಒಂದು 5-6 ವರ್ಷ ಬೇರೆಯವ್ರ ಹತ್ರ ದುಡಿಲಿಬೇಕಾಗ್ತದೆ. ಅಂದರೆ ಆ ಸಂಸ್ಥೆಯಲ್ಲಿ ಬೇಸಿಕ್ ಒಂದು ಗೊತ್ತಾಗ್ತದೆ, ಒಂದು 6 ತಿಂಗಳು ಡ್ರಾಯಿಂಗ್ ಮತ್ತು ಸ್ವಲ್ಪ ಕೆತ್ತನೆ ಈ ಥರದೊಂದು ಬೇಸಿಕ್ ಮಾತ್ರ ಗೊತ್ತಾಗೋದು. ಮತ್ತು ನಮಗೆ ಇಂಪ್ರೂವ್ ಆಗಬೇಕಾದ್ರೆ ಬೇರೆಯವ್ರ ಹತ್ರ ದುಡಿಬೇಕಾಗ್ತದೆ. ಹಾಗಾಗಿ ನಾನು ಫಸ್ಟಿಗೆ ನಾನು ಅಲ್ಲಿ ಬಿಟ್ಟಮೇಲೆ ಅಲ್ಲಿ ಚಂದ್ರಶೇಖರ್ ಅಂತ ಹೇಳಿ ಬಜಗೋಳಿಯಲ್ಲಿದ್ದಾರೆ, ಅವರೊಟ್ಟಿಗೆ ನಾನು ಸ್ವಲ್ಪ ಕೆಲಸ ಮಾಡಿದೆ. ಒಳ್ಳೆ ನನಗೆ ಹೇಳಿಕೊಡ್ತಿದ್ರು. ಮತ್ತು ಅವ್ರ ಹತ್ರ ಹೇಳಿಕೊಂಡೆ ನಾನು ಮತ್ತೆ ಬೇರೆ ಸ್ವಲ್ಪ ಕಲಿಬೇಕಂತ. ಒಬ್ಬೊಬ್ಬರದ್ದು ಕೈ ಒಂದೊಂದು ಥರ ಇದ್ದರೆ ಬೇರೆಯವರು ಬೇರೆಯವ್ರಿಗೆ ದುಡಿಯುವಾಗ ಸ್ವಲ್ಪ ಕೆಲಸ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನಾನು ಜಗದೀಶ್ ಅಂತ ಹೇಳಿ ಕುಮಟಾದಲ್ಲಿದ್ದಾರೆ ಹುಡು, ಅವರೊಟ್ಟಿಗೆ ನಾನು 4.5 ವರ್ಷದ ಕೆಲಸ ಮಾಡಿದೆ ಅಲ್ಲಿಗೆ. ಆನಂತರ ಏನು ಮನೆಯಲ್ಲಿ ನಮ್ಮ ತಂಗಿದ್ದು ಮದುವೆ ಅಂತ ಇತ್ತು, ಮತ್ತು ಇಲ್ಲಿ ಬಂದೆ ಒಂದು 2 ತಿಂಗಳು ಮನೆಯಲ್ಲಿದ್ದು ನಾನೇ ಯಾಕೆ ಒಂದು ಹೊಸದಾಗಿ ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿಕೊಂಡು ಒಂದು 5-6 ಜನ ನನ್ನ ಸಹಪಾಠಿಗಳೆಲ್ಲ ಮಾಡ್ತೇನೆ, ನೀವು ಮಾಡೋದಾದರೆ ನಿಮ್ಮೊಟ್ಟಿಗೆ ನಾನು ಕೆಲಸಕ್ಕೆ ಬರ್ತೇನೆ ಅಂತ ಹೇಳಿ. ಕಡೆಗೆ ಅವರು ಒಂದು 3 ಜನ ಹುಡುಗರು ನನ್ನೊಟ್ಟಿಗೆ ಬಂದರು. ನಾವೊಂದು ಇಲ್ಲೇ ಪಕ್ಕದ ರಾಮಚಂದ್ರ ಭಟ್ ಅಂತೇಳಿ ಅವರೊಟ್ಟಿಗೆ ನಾವು ರೆಂಟಾಗಿ ಒಂದು ಕೆಲಸ ಶುರು ಮಾಡಿದೆವು ನಾವು ಬಾಡಿಗೆಗೋಸ್ಕರ. ಅಲ್ಲಿ ಒಂದು 4 ವರ್ಷ ಕೆಲಸ ಮಾಡಿ ಕಡೆಗೆ ಪಕ್ಕದ ಇಲ್ಲಿ ಒಂದು 300 ಮೀಟ್ರ್ ಒಳಗೆ ಇಲ್ಲೊಂದು ಹೊಸದಾಗಿ ನಾವು ಬೇರೆ ಒಂದು ವರ್ಕ್ಶಾಪ್ ಮಾಡಿ ಅಂದರೆ ಸ್ವಂತ ಜಾಗ ತಗೊಂಡು ಇಲ್ಲಿ ಕೆಲಸ ಶುರು ಮಾಡಿದೆ ಸರ್ ನಾನು. ಕೆಲಸಗಾರರು ಹಾಗೆ ಒಳ್ಳೆ ಇದ್ದಾರೆ, ಈಗ 4 ಜನ ಎಷ್ಟು ಹುಡುಗರಿದ್ದಾರೆ ಒಳ್ಳೆ ಕೆಲಸಗಾರರು. ಬೇರೆ ಬೇರೆ ದೇವಸ್ಥಾನದೆಲ್ಲ ಕೆಲಸ ಮಾಡಿದ್ದೇವೆ ನಾವು, ಬೇರೆ ಬೇರೆ ಅಂತ ಹೇಳಿದರೆ ತುಂಬ ಕಡೆಗೆ ಮಾಡಿದ್ದೇವೆ. ಸಾಧಾರಣ ನಾನೊಂದು 2-3 ವರ್ಷದ ಹಿಂದೆ ಅಮೇರಿಕಾದ ನ್ಯೂ ಜೆರ್ಸಿಯಲ್ಲಿ ಒಂದು ಪುತ್ತಿಗೆ ಮಠದವ್ರದ್ದು ಒಂದು ಅಲ್ಲಿ ಕೃಷ್ಣ ಮಂದಿರ ಮಾಡಿದರು. ಅದು ನಮ್ಮ ಅಣ್ಣ ರಾಜು ನಾಯ್ಕ ಅಂತ ಹೇಳಿ ಅವರು ವಾಸ್ತುಶಿಲ್ಪಿ ಮತ್ತು ದೇವಾಲಯದ ಶಿಲ್ಪಿ. ಅವರೊಂದು ಮಾರ್ಗದರ್ಶನದಲ್ಲಿ ನಾನು ಅದರದ ಕಲ್ಲಿನ ಕೆಲಸ ಎಲ್ಲ ನಾವು ಕೆತ್ತನೆ ಕೆಲಸ ಎಲ್ಲ ನಾವೇ ಮಾಡಿದ್ದು, ನಮ್ಮ ಹುಡುಗರೆಲ್ಲ ಸೇರಿಕೊಂಡು ನಾವೇ ಮಾಡಿದ್ದು. ನ್ಯೂ ಜೆರ್ಸಿಯಲ್ಲಿ ಉಂಟು. ಮತ್ತು ಬೇರೆಲ್ಲ ಇಲ್ಲಿ ಕಲ್ಲಡ್ಕ ರಾಮ ಮಂದಿರಕ್ಕೆ ಅಲ್ಲಿದ್ದು ದೇವಸ್ಥಾನ ಕೆಲಸ ನಮ್ಮ ಅಣ್ಣವರು ಮಾಡಿದರು ರಾಜು ನಾಯ್ಕರವರು. ವಿಗ್ರಹ ಕೆಲಸ ಎಲ್ಲ ನಾವೇ ಮಾಡಿದ್ದೇವೆ. ಮತ್ತು ಇಲ್ಲಿ ಸುಬ್ರಹ್ಮಣ್ಯದ ಹತ್ರ ಕೇಪು ಕಡಬ ಅಂತೇಳಿ ಅಲ್ಲಿ ಒಂದು 7.5 ಫೀಟಿದ್ದು ಪಂಚಮುಖಿ ಆಂಜನೇಯ ನಾವು ಮಾಡಿದ್ರಲ್ಲಿ ಸ್ವಲ್ಪ ದೊಡ್ಡ ವಿಗ್ರಹ ಅಂತ ಅದೇ ನೆಲಿಕಾರ ಶಿಲೆಯಲ್ಲಿ ಮಾಡಿದ್ದು. ಮತ್ತು ಈ ಫೀಲ್ಡಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದವರಿಗೆ ಅವರಿಗೆ ಎಲ್ಲಿ ಕಲಿಸ್ತಾರೆ ಏನಂತ ಹೇಳಿ ಗೊತ್ತಿರೋದಿಲ್ಲ. ಅವರಿಗೆ ನಮ್ಮ ಮೀಯಾರಲ್ಲಿ ಕಾರ್ಕಳ ಮೀಯಾರಲ್ಲಿ
ಒಂದು ಸಂಸ್ಥೆ ಉಂಟು, ಸಿ ಕಾಮತ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಸೂಪರ್, ಅಲ್ಲಿ ಗುರುಗಳು ಕೂಡ ಒಳ್ಳೆ ಇದ್ದಾರೆ. ಮತ್ತು ಇದು ಒಂದು 6 ತಿಂಗಳ ಡ್ರಾಯಿಂಗ್, ಮತ್ತು ಒಂದು ವಿಗ್ರಹ ಆಗಬೇಕಾದ ಅದಕ್ಕೊಂದು ಲೆಕ್ಕಾಚಾರ ಉಂಟು. ನವತಾಳ, ಅಷ್ಟತಾಳ, ಪಂಚತಾಳ, ಹಾಗೆ ಸಪ್ತತಾಳ ಮತ್ತು ದಶತಾಳ ಎಲ್ಲ ಎಲ್ಲ ನೀಟಾಗಿ ಒಳ್ಳೆ ಮಾಡಿ ಕಲಿಸ್ತಾರೆ. ಒಂದು 2-3 ಜನ ಗುರುಗಳಿದ್ದಾರೆ ಅಲ್ಲಿ. ಮತ್ತು ಅಲ್ಲಿ ಏನು ಸಮಸ್ಯೆ ಇಲ್ಲ. ಈ ಕಲಿಯುವ ಹುಡುಗರಿಗೆ ಒಂದು ಊಟದ್ದಾಗಲಿ, ಊಟ ತಿಂಡಿದ್ದು, ಮತ್ತು ಈಗೆಲ್ಲ ಸ್ಟೈಪೆಂಡ್ ಎಲ್ಲ ಕೊಡ್ತಾರಂತೆ. ಹಾಗಾಗಿ ಒಳ್ಳೆ ಒಂದು ಫ್ಯೂಚರ್ ಉಂಟು ಇನ್ನು ಕಲಿಯುವ ಹುಡುಗರಿಗೆಲ್ಲ. ಮತ್ತು ಅಂಥದ್ದೇ ಸಂಸ್ಥೆ ಇನ್ನೊಂದು ಬಿಡದೆಯಲ್ಲಿ ಉಂಟು, ಜೋಗರದೊಡ್ಡಿ ಅಂತ ಹೇಳಿ. ಅಲ್ಲಿ ಕೂಡ ಒಳ್ಳೊಳ್ಳೆ ಗುರುಗಳಿದ್ದಾರೆ. ಮತ್ತು ಈ ಫೀಲ್ಡಲ್ಲಿ ಕಲಿಯುವ ಹುಡುಗರಿಗೆ ಒಂದು ಇರ್ತದೆ, ಮುಂದುವರಿಸ್ಬೋದಾ, ಮುಂದುವರಿಸ ಖಂಡಿತವಾಗಿ ಇಂಟ್ರೆಸ್ಟ್ ಇದ್ದರೆ ಒಂದು ಒಳ್ಳೆ ಇದಕ್ಕೆ ಬರಲಿಕ್ಕೆ ಆಗ್ತದೆ ಸರ್. ನಾನು ಕೂಡ ಹಾಗೆ, ಏನು ಗೊತ್ತಿಲ್ಲ ಇದರಲ್ಲಿ, ನಮ್ಮ ಏನು ಇದರಲ್ಲಿ ಗೊತ್ತಿಲ್ಲದವ, ಆದರೊಂದು ಕೆಲವು ಜನರೊಟ್ಟಿಗೆ ಕೆಲಸ ಮಾಡಿಕೊಂಡು ಮತ್ತು ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ಕೊಂಡು ಎಲ್ಲ ಒಳ್ಳೆಯದು ಬಂದಿದೆ ಸರ್. ಜೀವನಕ್ಕೊಂದು ತೊಂದರೆ ಇಲ್ಲ. ಫ್ಯೂಚರ್ ಖಂಡಿತ ಉಂಟು ಸರ್ ಇದಕ್ಕೆ. ನಾವು ಫಸ್ಟಿಗೆ ಅದೇ ಒಂದು 15 ವರ್ಷದ ಹಿಂದೆ ನಾನು ಸ್ಟಾರ್ಟ್ ಮಾಡೋ ಲೆಕ್ಕ ಹಾಕಿದ್ದು, ಯಾರಪ್ಪ ಇದರಲ್ಲಿ ಯಾರು ತಗೊಂಡು ಹೋಗ್ತಾರೆ ಅಂತೇಳಿ. ನಿಜವಾಗಿ ಆದರೂ ನಾವೀಗೊಂದು 7-8 ಜನ ಕೆಲಸ ಮಾಡ್ತಿದ್ದೇವೆ. ನಾವು ದುಡಿದರೆ ಎಷ್ಟು ನೈಟೆಲ್ಲ ದುಡಿಯುವಷ್ಟು ಕೆಲಸ ಉಂಟು ಖಂಡಿತವಾಗಿ. ಯಾಕಂತೇಳಿದರೆ ಈ ಟೈಮಲ್ಲಿ ಪ್ರತಿಯೊಂದು, ಮೊದಲೆಲ್ಲ ಒಂದು ತುಳಸಿಕಟ್ಟೆ ಬಗ್ಗೆ ಮಾತಾಡೋದಾದರೆ, ಮೊದಲೆಲ್ಲ ಮಣ್ಣಿದ್ದ ಅಥವಾ ಇಟ್ಟಿಗೆದ್ದ ಸಿಮೆಂಟಿದ್ದು ಇಡ್ತಿದ್ರು. ಈಗ ಹಾಗಲ್ಲ, ಪ್ರತಿಯೊಂದು ಮನೆಯವರೆಗೆ ತಮ್ಮದೊಂದು ಹೊಸತು ಏನಾದರೂ ಬೇಕು ಅಂಥೇಳಿ ಕಲ್ಲಿದ್ದೆ ಇಡ್ತಾರೆ. ಒಂದು ತುಳಸಿಗಟ್ಟೆಯಲ್ಲಿ ಕೆಲಸ ಮಾಡಿದೆ 5 ದಿನದ ಕೆಲಸ ಗ್ಯಾರಂಟಿ. ಹಾಗೆ ಫ್ಯೂಚರ್ ಉಂಟು ಸರ್ ಇದರಲ್ಲಿ. ಯಾರಿಗಾರೂ ಹೊಸೊಬ್ಬರಿಗೆ ಈ ವಾಸ್ತುಶಿಲ್ಪ ಅಥವಾ ಶಿಲ್ಪಕಲೆಯಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಲಾಸ್ಟಿಗೆ? ಅದೇ, ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಈ ಇದರಲ್ಲಿ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದ್ದವರಿಗೆ ನಿಜವಾಗಿದು ಒಳ್ಳೆ ಶೂಟ್ ಆಗ್ತದೆ. ಫಸ್ಟು ಡ್ರಾಯಿಂಗ್ ಇಂಟ್ರೆಸ್ಟ್ ಇದ್ದವರು ಇದನ್ನು ಲೈಕ್ ಮಾಡಿಯೇ ಮಾಡ್ತಾರೆ. ಅಂಥದ್ದವರಿಗೆಲ್ಲ ಒಳ್ಳೆ ಫ್ಯೂಚರ್ ಉಂಟು ಖಂಡಿತವಾಗಿ. ಇನ್ನು ಎಷ್ಟು ವರ್ಷ ಹೋದರೂ ಕೂಡ ಈ ಕಲ್ಲಿನ ಕೆಲಸಕ್ಕೆ ಒಳ್ಳೆ ಇದುಂಟು. ವಾಸ್ತುಶಿಲ್ಪಕ್ಕಂತೂ ಈಗೊಂದು ಮನೆ ಕಟ್ಟಬೇಕಾದ್ರೆ ವಾಸ್ತುಶಿಲ್ಪಿ ಬರಲೇಬೇಕಲ್ಲಿ. ಒಂದು ಸಣ್ಣ ಗುಡಿ ಕಟ್ಟಬೇಕಾದ್ರೆ ಎಲ್ಲದಕ್ಕೂ ವಾಸ್ತು ಅಲ್ಲ ಸರ್. ಈಗ ಖಂಡಿತವಾಗಿ ಅದರಲ್ಲಿ ಒಳ್ಳೆ ಇದುಂಟು, ಫ್ಯೂಚರ್ ಉಂಟು.